शरावती संत्रस्तर हक्कुपत्र समस्येगे शाश्वत परिहार कंडुकोळ्ळुवुदक्कागि बेंगळूरिनल्लि सभे नडेसलागिदे। सरकार बंद 50 दिनगळवळगे ओंदु सभे नडेसिरुवुदक्के जिल्ला उस्तुवारी सचिव मधु बंगारप्पनवरिगे अभिनंदनेयन्न सल्लिसुत्तेवे एंदु कांग्रेस मुखंड रमेश हेगडे हेळिद्दारे। ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆದಷ್ಟು ಬೇಗನೆ ಭೂ ವಿವಾದ ಮತ್ತು ಹಕ್ಕುಪತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡು ಹಲವಾರು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅವಶ್ಯಕತೆ ಇದೆ। ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದು ಸುಪ್ರೀಂ ಕೋರ್ಟ್ ಗೆ ಮಧ್ಯಂತರ ಅರ್ಜಿ ಸಲ್ಲಿಸೋದಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಅವರು ನೀಡಿದರು। ಮೊನ್ನೆ ದಿನ 18ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದಂತ ಗೌರವಾನಿತ ಮಧು ಬಂಗಾರಪ್ಪನವರ ಒಂದು ನೇತೃತ್ವದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಭೂ ಹಕ್ಕಿನ ವಿಚಾರ ಕುರಿತು ಹಾಗೂ ಮಲೆನಾಡಿನ ಅರಣ್ಯ ಹಾಗೂ ಕಂದಾಯ ಭೂಮಿಗಳಿಗೆ ಸಂಬಂಧಪಟ್ಟಂತ ಭೂ ಹಕ್ಕಿನ ಸಮಸ್ಯೆಗಳ ಬಗ್ಗೆ ಅಂದ್ರೆ ಬಹಳ ವರ್ಷಗಳಿಂದನೂ ಇತ್ಯರ್ಥ ಆಗದೆ ನೆನೆಗುದಿಗೆ ಬಿದ್ದಿರತಕ್ಕಂತ ಅನೇಕ ವಿಷಯಗಳ ಬಗ್ಗೆ ಉನ್ನತ ಮಟ್ಟದ ಒಂದು ಸಭೆಯನ್ನು ನಡೆಸಲಾಯಿತು। ಈ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತ ಈಶ್ವರ ಖಂಡ್ರೆ ಅವರು, ಕಂದಾಯ ಸಚಿವರಾದಂತ ಶ್ರೀ ಕೃಷ್ಣ ಬೈರೇಗೌಡ ಅವರು, ಹಾಗೇನೇ ಪರಿಶಿಷ್ಟ ಪಂಗಡಗಳ ಬುಡಕಟ್ಟುಗಳ ಸಚಿವರಾದಂತ ನಾಗೇಂದ್ರ ಅವರು, ಮತ್ತೆ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರು, ಶಾರದಾ ಪೂರನಾಯ್ಕ ಅವರು, ಚನ್ನಬಸಪ್ಪನವರು, ಭಾರತಿ ಶೆಟ್ಟಿ ಅವರು, ಉತ್ತರ ಕನ್ನಡದ ಶಿರ್ಸಿಯ ಶಾಸಕರಾದ ಭೀಮಣ್ಣವರು, ಹಾಗೇನೇ ಹಿಂದಿನ ಅಡ್ವೊಕೇಟ್ ಜನರಲ್ ಹಾಗೂ ವೀರಾಜಪೇಟೆಯ ಕೊಡಗಿನ ಶಾಸಕರಾದಂತ ಪೊನ್ನಣ್ಣನವರು, ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳು ಸಹ ಭಾಗವಹಿಸಿದರು। ನಮ್ಮ ಧನರಾಜ್ಞಾವೆಲ್ಲ ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಯಿತು। ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮುಕ್ತವಾಗಿ ಇದರಲ್ಲಿ ಭಾಗವಹಿಸಿ ಈ ಏನು ಸಮಸ್ಯೆಗಳಿದವಲ್ಲ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಕೊಡಬೇಕು, ಮಲ್ನಾಡಿನ ಭೂಹಕ್ಕಿಯ ಸಮಸ್ಯೆಗೆ ಮತ್ತು ಶರಾವತಿ ಮುಳುಗಡೆ ಸಂತ್ರಸ್ತರ ಒಂದು ಹಕ್ಕುಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಶ್ವತವಾದಂಥ ಒಂದು ಕ್ರಮನ ಕೈಗೊಳ್ಳಬೇಕು। ಈ ಹಿಂದಿನ ಸರ್ಕಾರಗಳು 5 ವರ್ಷ ಇದ್ರೂ ಏನೂ ಆಗಲಿಲ್ಲ, ಅದಕ್ಕೆ ತಕ್ಷಣ ನಾವು ಬಂದು 50 ದಿನದೊಳಗಡೆ ಒಂದು ಸಭೆಯನ್ನು ನಡೆಸ್ತಿದ್ದಾರೆ। ಇದನ್ನು ನಿಜವಾಗ್ಲೂ ಅಭಿನಂದನಾ ಸಭೆ ಇದೆ ಈ ಒಂದು, ಇದಕ್ಕೆ ನಮ್ಮ ಜಿಲ್ಲಾ ಸಚಿವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಇನಿಷಿಯೇಟಿವ್ ಬಗ್ಗೆ। ಇದರಲ್ಲಿ ಮುಖ್ಯ ವಿಚಾರ ಏನಾಯಿತು ಅಂದರೆ, ತೀರ್ಮಾನಗಳು ಏನಾಯಿತು ಅಂತಂದರೆ, ಈಗ ಸದ್ಯದಲ್ಲೇ ಇವತ್ತು ನಾಳೆ ಪ್ರೊಸೀಡಿಂಗ್ಸ್ ಬರುತ್ತೆ, ಅದು ಬಂದ ತಕ್ಷಣ ನಿಮಗೂ ನಾನು ಅದನ್ನು ಮೇಲ್ ಮಾಡ್ತೀನಿ। ಫಸ್ಟಿಗೆ ಶರಾವತಿ ಮುಳುಗಡೆ ಸಂತ್ರಸ್ತರ ಏನು 2015ರಲ್ಲಿ ಸುಮಾರು 9129 ಎಕರೆ ಪ್ರದೇಶವನ್ನು ಏನು 1959ರಿಂದ 62ನೇ ಇಸವಿವರೆಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಇರ್ಬೋದು, ಸಾಗರ ಇರ್ಬೋದು, ಹೊಸನಗರ ಇರ್ಬೋದು, ಶಿವಮೊಗ್ಗ